Live a little. Live a little. But ನನಗೆ ಫಾಸ್ಟ್ ಅನ್ಸುತ್ತೆ ಸಕ್ಕತ್ ಬಹಳ ಬೇಗ ಆಯ್ತು ಅನ್ಸುತ್ತೆ ಆರು ವರ್ಷ ಇಲ್ಲಿ ಇದೀವಿ ಬೆಂಗಳೂರು ಬೆಂಗಳೂರಲ್ಲಿ ಇದೀವಿ ಬಟ್ ಅನ್ಸಿಲ್ಲ ಬೆಂಗಳೂರು ಅಂತ ಅಷ್ಟು ಚೆನ್ನಾಗಿದೆ ನಮ್ಮ ಕ್ಯಾಂಪಸ್ We live in a space, happy space. It's like a happy space for everyone. One answer is like you might not know what you are exactly living in. ನನಗೆ ಗ್ರ್ಯಾಜುಯೇಷನ್ ಡೇ ಮಾಡಿದ್ದೀವಿ ಫ್ರೆಶರ್ಸ್ ಡೇ ಮಾಡಿದ್ದೀವಿ ಮುಂಚೆ ಟೀಚರ್ಸ್ ಡೇ ಮಾಡಿದ್ದೀವಿ ಕಾಲೇಜ್ ಡೇ ಪ್ಲ್ಯಾನಿಂಗ್ ಇತ್ತು ಬಟ್ ಆಗಲಿಲ್ಲ ಕಾಲೇಜ್ ಡೇ ಅದು ಏನೇನೋ ಆಗೋಯ್ತು ಕೊರೋನಾ ಬಂತು ಇಟ್ ವೆಂಟ್ ಫಾರ್ ಮೀ ಫಂಕ್ಷನ್ ಆ್ಯಡ್ ಸಮ್ ಡಿಫ್ರೆಂಟ್ ಥಿಂಗ್ಸ್ ಈ ಥರ ಪ್ಲ್ಯಾನ್ ಮಾಡಬೇಕು ಆ ಥರ ಪ್ಲ್ಯಾನ್ ಮಾಡಬೇಕು ಅಷ್ಟು ಜನ ಬೇಕು ಇಷ್ಟು ಜನ ಬೇಕು ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೈಕ್ ಇದು ಗ್ರ್ಯಾಜುಯೇಷನ್ ಡೇ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಒನ್ ಮ್ಯಾನ್ ಸ್ಟ್ಯಾಂಡಿಂಗ್ ನೀನು ಲೈಕ್ ಐ ಅದೊಂದು ನಾನು ಕಲಿತೆ ಈ ಫಂಕ್ಷನ್ ಮಾಡಲೇಬೇಕು ಅನಿಸ್ತಾ ನಿನಗೆ ಯಾರೇ ಬರಲಿ ಯಾರು ಬರಲಿ ಯಾರು ಬಿಡಲಿ ದಟ್ಸ್ ನಾಟ್ ದೇ ನಿಂಗೆ ಮಾಡಬೇಕನ್ನಿಸ್ತಾ ಮಾಡು ಅದಾದಮೇಲೆ ಥಿಂಗ್ಸ್ ಹ್ಯಾಪನ್ ಇಫ್ ಯು ಆರ್ ಡಿಟರ್ಮೈನ್ ಟು ಡೂ ಸಮಥಿಂಗ್ ಲೈಕ್ ಪೀಪಲ್ ಕೀಪ್ ಆ್ಯಡಿಂಗ್ ಥಿಂಗ್ಸ್ ವಿಲ್ ಹ್ಯಾಪನ್ ದಟ್ ವಿಲ್ ಸಪೋರ್ಟ್ ಯು ಬಟ್ ಯು ಹ್ಯಾವ್ ಟು ಸ್ಟ್ಯಾಂಡ್ ದೇರ್ ಹಾಂ ಇದು ನಾನು ಮಾಡಬೇಕು ಓಕೆ ಸ್ಟಾರ್ಟ್ ಶಾಲ್ ವಿ ಸ್ಟಾರ್ಟ್ ಯು ಗಾಟ್ ದಿ ಇನ್ವಿಟೇಷನ್ ಯು ಗಾಟ್ ದಿ ರೈಟ್ ಅಡ್ರೆಸ್ ಯು ನೀಡ್ ಸಮ್ ಮೆಡಿಕೇಷನ್ ದಿ ಆನ್ಸರ್ಸ್ ಆಲ್ವೇಸ್ ಯೆಸ್ ಅ ಲಿಟಲ್ ಚಾನ್ಸ್ ಎನ್ಕೌಂಟರ್ ಕುಡ್ ಬಿ ದಿ ಒನ್ ಯು waited for just squeeze a bit more tonight we're on a mission tonight's the casting call if this is the real audition oh god help us all you make the right impression then everybody knows your name we're in the fast lane someone in the crowd could be the one you need to know the one to finally lift you off the ground someone in the crowd will take you where you ಇನ್ ಇಂಟ್ರೆಸ್ಟ್ ಆಫ್ ಬ್ಯಾಚ್ ಅಷ್ಟೇ ಎಲ್ಲ ಬಂದು ಕೇಳಿದಾಗ ನಾನು ಕೇವಲ ಒಂದು ವಾರ ಟೈಮ್ ಇತ್ತು ಮಾಡಬಹುದಾ ಮ್ಯಾಗ್ಝಿನ್ ರಿಲೀಸ್ ಮಾಡೋದು ಅಡ್ವರ್ಟೈಸ್ಮೆಂಟ್ ಕಲೆಕ್ಷನ್ ಮಾಡೋದು ಕಾರ್ಯಕ್ರಮ ಆರ್ಗನೈಸ್ ಮಾಡೋದು ಇ ಥಾಟ್ ಆಫ್ ಲೈಕ್ ದ್ಯಾಟ್ ಇನ್ನು ಪ್ರೋಗ್ರಾಮ್ ವೈಸ್ ಬಂದರೆ ರಿಯಲಿ ಅದು ಒಂದು ಎರಡು ಮೂರು ದಿನದಲ್ಲಿ ಅಷ್ಟೇ ಪ್ಲಾನಿಂಗು ನಮ್ಮ ಹತ್ರ ದುಡ್ಡು ಎಷ್ಟಿದೆ ದುಡ್ಡು ಎಷ್ಟು ಖರ್ಚಾಗ್ಬೋದು ಅನ್ನೋ ಕೂಡ ನಮ್ಮಲ್ಲಿ ಪ್ಲಾನ್ ಇಲ್ಲ ಆದರೆ ಏನೋ ಒಂದು ಹುಡುಗರಿಗೆ ನನ್ನ ಮೇಲೆ ಧೈರ್ಯ ನನಗೆ ಹುಡುಗರ ಮೇಲೆ ಧೈರ್ಯ ಅಷ್ಟೇ ಒನ್ ಥಿಂಗ್ ವಿಚ್ ಐ ವಾಂಟೆಡ್ ಟು ಸೇ ಲೈಕ್ ನನ್ನ ಮನಸ್ಸಲ್ಲಿ ಏನೇನಿತ್ತು ನಮ್ಮ ಹುಡುಗರ ಹತ್ರ ನಾನು ಮಾತಾಡಬೇಕಿತ್ತಲ್ಲ ನಮ್ಮ ಡೀನ್ ಹೇಳಿ ದಟ್ಸ್ ದ ಬೆಸ್ಟ್ ಪಾರ್ಟ್ ಲೈಕ್ ದೇ ಹೀ ಸೆಡ್ ವಾಟ್ಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಡೇ ದಟ್ ಐ ಫೆಲ್ಟ್ ರಿಯಲಿ ವೆಲ್ ರಿಯಲಿ ನೈಸ್
ಹಿಂಗೆ ಒಂದು ಫೇರ್ವೆಲ್ದು ಒಂದು ವೀಡಿಯೋ ಮಾಡಬೇಕು ಅಂತ ಹೇಳಿದರು. ಆಮೇಲೆ ರ್ಯಾಂಡಮ್ ಆಗಿ ಪಿಕ್ಸ್ ಕಲೆಕ್ಟ್ ಮಾಡಿ, ಮತ್ತು ಒಂದು 2-3 ನೈಟ್ ನಿದ್ದೆ ಮಾಡಿದೆ, ಸುಮ್ಮನೆ ಎಲ್ಲ ಜಸ್ಟ್ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡ್ತು. ಲಾಸ್ಟಿಗೆ ಕ್ಲಿಕ್ ಆಗಿ ಚೆನ್ನಾಗಾಗಿದೆ, ನೀನೇ ಪ್ರೆಸೆಂಟ್ ಮಾಡು, ಎಲ್ಲ ನೀನೇ ಒಂದು ಸ್ವಲ್ಪ ಬ್ಯಾಕ್ ಬೇರ್ ಆಗಿ ನಿಂತಿರೋ ಅಂತ ಹೇಳಿದರು. ಸರಿ ಅಂತ ಹೇಳಿ ಒಪ್ಕೊಂಡಿದ್ದೆ. ಕಣ್ಣು ನಾವು ಗ್ರಾಜುಯೇಷನ್ ಡೇಗೆ ಪ್ರಿಪ್ರೇಷನ್ನೇ ಮಾಡಿದ್ದೆ ಲಾಸ್ಟ್ 10 ಡೇಸ್ ಆಫ್ ಇನ್ನೇನು ಫೆಬ್ರವರಿ 18th ಮೇಲೆ ಥಿಂಕ್ ಮಾಡಿದ್ವಿ, ಅದು ಈ ಥರ ಮಾಡೋಣ, ಇಷ್ಟಿಷ್ಟು ಖರ್ಚಲ್ಲಿ ಆಗುತ್ತೆ. ಐ ಬಿಲೀವ್ ಇನ್ ಮನಿ, ಮೊಮೆಂಟ್ಸ್ ಆ್ಯಂಡ್ ಮೆಮೊರೀಸ್. ಯಾ ಕಮಿಂಗ್ ಟು ಕಲ್ಚರಲ್ ಈವ್ನಿಂಗ್, ಐ ಡಿಂಟ್ ಥಿಂಕ್ ಇವನ್ ಐ ಡಿಂಟ್ ಈವನ್ ಡ್ರೀಮ್ ಅಬೌಟ್ ದಟ್ಸ್ ಕಲ್ಚರಲ್ ಈವ್ನಿಂಗ್, ದೀಸ್ ಮೆನಿ programs will be there. No, but it happened. I have to thank our juniors for everything. Then yeah, this, we had really fun. Sari amraham marmar ke jiliye ik pal to ab hame jeene do jeene do. Sari amraham marmar ke jiliye ಇಕ ಪಲ್ ತೋ ಅಬ ಹಮೇ ಜೀನೇ ದೋ ಜೀನೇ ದೋ. ನಾರಾಯಣ 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 ನಾರಾಯಣ. ಗಿವ್ ಮೀ ಸಮ್ ಸನ್ಶೈನ್, ಗಿವ್ ಮೀ ಸಮ್ ರೇನ್, ಗಿವ್ ಮೀ ಅನದರ್ ಚಾನ್ಸ್, ಐ ವಾಂಟ್ ಟು ಗ್ರೋ ಅಪ್ ವನ್ಸ್ ಅಗೇನ್. ಗಿವ್ ಮೀ ಸಮ್ ಸನ್ಶೈನ್, ಗಿವ್ ಮೀ ಸಮ್ ರೇನ್, give me another chance, I wanna grow up once again. kandhon ko kitabon ke bojh ne jhukaya, rishwat dena to khud papa ne sikhaya. 99% marks laoge to ghadi warna chadi. likh likh kar padha hatheli par alpha beta gamma ka chhala. concentrated H2SO4 ne pura bachpan jala dala. bachpan to gaya, जवानी भी गई, एक पल तो अब हमें जीने दो जीने दो. बचपन तो गया, जवानी भी गई, एक पल तो अब हमें जीने दो जीने दो. ನಾನು ನೋಡ್ಕೋಬಲ್ಲಿ ಫ್ರಮ್ ಲಾಸ್ಟ್ 2 ಇಯರ್ಸ್ ಎಂಟೈರ್ ಕ್ಯಾಂಪಸಲ್ಲಿ ಯಾವುದೇ ಕಾರ್ಯಕ್ರಮ ಆಗದೆ ಇದ್ರೆ ಒಂದು ಆಲ್ಮೋಸ್ಟ್ 5:00 ಟು ಸ್ಟಿಲ್ 8:00, 3 hours ವಂಡರ್ಫುಲ್ ಕಾರ್ಯಕ್ರಮಗಳನ್ನ ಮಾಡ್ತಿದ್ರಿ. ಸಾರಿ ಅಮೃಹಂ ಮರ್ಮರ್ ಕೆ ಜೀಲಿಯೇ ಏಕ ಪಲ್ ತೋ ಅಬ್ ಹಮೇ ಜೀನೇ ದೋ ಜೀನೇ ದೋ. ಐ ಡೋಂಟ್ ಥಿಂಕ್ ಸಮಥಿಂಗ್ ಲ್ಯಾಕ್ಡ್ ಇನ್ ದಟ್ ಫಂಕ್ಷನ್. ಎವ್ರಿವನ್, ಎವ್ರಿಥಿಂಗ್ ವಾಸ್ ದೇರ್. ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್. ಕಲ್ಚರಲ್ ಈವ್ನಿಂಗ್ ವಾಸ್ ಲೈಕ್ ತುಂಬ ನೋಡಿದ್ದೀವಿ, 4-4 lakh ಹಾಕೊಂಡು ಕಾಲೇಜ್ ಡೇ ಮಾಡಿರೋ ಪ್ರೋಗ್ರಾಮು ನೋಡಿದ್ದೀವಿ. ಬಟ್ ಈ ಥರ ಫುಲ್ ಫ್ರೀ ಫ್ಲೋಯಿಂಗ್ ಆಗಿ ನಾವು, ಐ ಹ್ಯಾಡ್ ನೋ ಲೈಕ್ ನೋ ರಿಸ್ಟ್ರಿಕ್ಷನ್, ಐ ವಾಸ್ ಲೈಕ್ ಕಂಪ್ಲೀಟ್, ಐ ವಾಸ್ ಹ್ಯಾವಿಂಗ್ ಕಂಪ್ಲೀಟ್ ಫನ್. ಡೈಲಿ ಸಂಜೆ ಇದೇ ಜಾಗದಲ್ಲೇ ಡೈಲಿ ಸಂಜೆ ಕ್ರಿಕೆಟ್ ಆಡ್ತಿದ್ವಿ. ಕ್ರಿಕೆಟ್ ಆಡಬೇಕಾದ್ರೆ ಎಷ್ಟೋ ಸಲ ಜಗಳಗಳಾಗಿದ್ದಾವೆ, ಎಷ್ಟೋ ಸಲ ತುಂಬ ಫನ್ನಿ ಮೂಮೆಂಟ್ಸ್ಗಳಾಗಿದ್ದಾವೆ. ಐ ಡೋಂಟ್ ಬಿಲೀವ್ ಇನ್ ಏಜ್ ಎಕ್ಸಾಕ್ಟ್, ಇದೇ ಏಜು ಅದೇ ಏಜು, ಆ ಏಜಲ್ಲಿ ಇದಾಗಬೇಕು, ಈ ಏಜಲ್ಲಿ ಇದಾಗಬೇಕು, ಆ ಥರ ಏನಿಲ್ಲ. ಬಟ್ 18-23 ವಾಸ್ ಲೈಕ್ ಮೈ ಓಲ್ 18-23 ವಾಸ್ ವೆಟ್ನರಿ. ನಮ್ಮ ರೂಮಲ್ಲಿ ಬಂದು ಎಲ್ಲರೂ ಕೂತಿದ್ರು, ಏನು ಮಚ್ಚ ನೀನೇನು ಮಾಡ್ತೀಯಾ, ನೀನೇನು ಮಾಡ್ತೀಯಾ, ಅದು ಹೆಂಗೆ ಇದು ಹೆಂಗೆ ಇವಳು ಹೆಂಗೆ ಅವಳು ಹೆಂಗೆ ಅಂತ ಎಲ್ಲ ಕೇಳೋದಿರ್ತಿತ್ತು. ನಾವು 4 and a half years ಹಾಸ್ಟ್ಲಲ್ಲೇ ಇದ್ದು ಎಲ್ಲರ ಜೊತೆಗೂ ಇದ್ದು ಆ ಬಾಂಡಿಂಗ್ ಬೆಳೆದಿತ್ತು ನಮ್ಮದು. ಏನೇ ಅಂದ್ರೂ
ಯಾವಾಗಲೂ ಕ್ಲಾಸ್ 9 to 4 ಆಗ್ತಿತ್ತು. 4 to 6 ನಾವು ಕ್ರಿಕೆಟ್ ಆಡ್ತಿದ್ವಿ. ಆ ಗ್ರೌಂಡಲ್ಲೇ ಏನಿಲ್ಲ ಅಂತಂದ್ರೂ ಪ್ರತಿದಿನೂ ಮ್ಯಾಚ್ ಆಡ್ತಿದ್ವಿ. 30 members ನಮ್ಮ ಬ್ಯಾಚಲ್ಲಿ ಏನೇ ಇದ್ರು ಆ 30 members ಬಾಯ್ಸ್ ಇರ್ತಿದ್ರು, ಅವಾಗ ಮ್ಯಾಚ್ ಆಡ್ತಿದ್ವಿ. ದಟ್ ವಾಸ್ ದ ಮೂಮೆಂಟ್ ವಿ ವಿಲ್ ಚೆರಿಶ್ ಫಾರ್ ಎವರ್. ಫಸ್ಟ್ ಇಯರಲ್ಲಿ ಕೂಡ ನನಗೆ ಬೈ ಚಾನ್ಸ್ ಒಂದು ರೂಮಿಗೆ ಎಂಟ್ರಿ ಆದ್ರಷ್ಟೇ ಸೀನಿಯರ್ಸ್ ನನಗೆ ಹುಡುಗಿ ಪಾತ್ರ ಕೊಟ್ಟರು. ಎಲ್ಲ ಮೀಸೆ ಗಡ್ಡ ಎಲ್ಲ ಇತ್ತು, ಎಲ್ಲ ಬೋಳಿಸಿ ಹುಡುಗಿ ಪಾತ್ರ ಮಾಡಿದ್ರು. ನಾವು ಇಂಟರ್ನ್ಶಿಪ್ ಹೋಗೋದಕ್ಕಿಂತ ಟ್ರಿಪ್ಸ್ ಮಾಡಿದ್ದೆ ಜಾಸ್ತಿ ಆಯಿತು. ತುಂಬ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿತ್ತು. ನಂಗೆ ಚೆನ್ನಾಗಿತ್ತು ಅನ್ನೋ ವರ್ಡ್ ಬಿಟ್ಟು ಬೇರೆ ಬರ್ತಲ್ಲ. ನನಗೆ ಅಂತ ಇದ್ದೀನಿ ನನ್ನ ಫ್ರೆಂಡ್ಸು ನಿಜ, ನಾನು ಎಷ್ಟು ಹೇಳಿದರೂ ನಾನು. ಆಮೇಲೆ ಇಂದ್ರೆ ಸರ್ ಅವರು ವಹಿಸ್ಕೊಂಡು ಅದು ಮಾಡಿದ್ದು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ನಿನ್ನೆ ಆ ಡೇ ಅದು ಮುಗಿದ್ಮೇಲೆ ಅನಿಸಿದೆ, ಅದು ನಮ್ಮ ಲಾಸ್ಟ್ ಫಂಕ್ಷನ್, ಬಟ್ ಅದು ಆ ಟೈಮಲ್ಲಿ ಯಾವತ್ತೂ ಅನಿಸಿಲ್ಲ. ದೆನ್ ಕಮಿಂಗ್ ಟು ಫ್ರೆಂಡ್ಸ್, ನಾನು ಲೈಕ್ ಫಾರ್ ಮೀ ಐ ರಿಯಲಿ ನೀಡ್ ಪೀಪಲ್. ಐ ಆಮ್ ಎಕ್ಸ್ಟ್ರೋವರ್ಟ್, ಯಾ ಎಕ್ಸ್ಟ್ರೋವರ್ಟ್. ಐ ನೀಡ್ ಟು ಕೀಪ್ ಸ್ಪೀಕಿಂಗ್. ಯಾರ ಹತ್ರ ಮಾತಾಡಿ, ಯಾರೇ ಆಗಲಿ, ಆಂಟಿ, ಅಂಕಲ್, ಅಜ್ಜ, ಯಾರ ಹತ್ರ ಮಾತಾಡ್ತಾನೆ ಇರ್ತೀನಿ. ದೆನ್ ನಾನು ಈಗ ಕಾಲೇಜಿಗೆ ಪೆನ್ ತರೋದಿಂದ ಹಿಡಿದು ಎಕ್ಸಾಮ್ ಜೆರಾಕ್ಸ್ ನೋಟ್ಸ್ ಎಲ್ಲದಕ್ಕೂ ನನ್ನ ಫ್ರೆಂಡ್ಸೇ ಹೆಲ್ಪ್ ಮಾಡಿರೋದು. ದಟ್ಸ್ ದ ಥಿಂಗ್. ಅಡ್ಮಿಷನಿಗೆ ಬಂದಾಗ ಫ್ರಾಂಕ್ಲಿ ಸ್ಪೀಕಿಂಗ್ ಕಾಲೇಜ್ ಬಿಲ್ಡಿಂಗ್ನ, ಹಾಸ್ಟೆಲ್ ಬಿಲ್ಡಿಂಗ್ನ ನೋಡಿದಾಗ ಐ ಥಾಟ್ ಹೆಂಗಪ್ಪ ಇರೋದು 5 ವರ್ಷ ಇಲ್ಲಿ. ಬಟ್ ನಿನ್ನೆ, ಐ ಮೀನ್ ಇವತ್ತು ನಮ್ಮ ಫಂಕ್ಷನ್ ಆದಮೇಲೆ ಇವಾಗ ಅನಿಸ್ತಾ ಇದೆ ಹೇಗಪ್ಪ ಬಿಟ್ಟು ಹೋಗೋದು ಕಾಲೇಜ್ನ ಅಂತ. ಮುಂಚೆ ಭಾಳ ಇದ್ವು, ಬಟ್ ಈಗ ಬಸಂತಿ ಅಂತ ಒಂದು ಭಾಳ ಕ್ಲೋಸ್ ಆಗಿರುತ್ತೆ. ಎವ್ರಿ ಟೈಮ್ ಸಂಜೆ 4 ಗಂಟೆ ಆದರೆ ಟೀ ಟೈಮ್ಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ಎಲ್ಲರೂ ಟೀ ಕುಡಿತಾ ಇದ್ರೆ ಎಲ್ಲರ ಹತ್ರನೂ ಹೋಗಿ ಟೀ ಕುಡಿದು ಬರುತ್ತೆ, ಭಾಳ ಖುಷಿಯಾಗುತ್ತೆ. ಆಮೇಲೆ ಯಾರಾದರೂ ಹೊರಗಡೆಯಿಂದ ಬಂದರೆ ಬಗಲುತ್ತೆ, ಭಾಳ ನಿಯತ್ತಿ. ಇದು ಎಕ್ಸಾಮ್ ಟೈಮ್ ಅಂತ ತುಂಬ ಮೆಮೊರಬಲ್. ಮಿನಿಮಮ್ ಒಂದು 2-3 ಗಂಟೆ ಆಗ್ತಿತ್ತು ಮಲಗಕ್ಕೆ. ಮತ್ತು ಮಿಕ್ಕಿರೋ ಅಷ್ಟು ಟೈಮ್ಸ್ ಬರ್ಡೇ ಪಾರ್ಟೀಸ್ ತುಂಬ ಮೆಮೊರಬಲ್. ಯಾರೇ ಬರ್ಡೇ ಪಾರ್ಟೀಸ್ ಬರಲಿ, 12 ಗಂಟೆಗೆ ಎಚ್ಚರಾಗಿ ಆಗಲೇ ಬರ್ಡೇ ಬಂಪ್ಸು, ಕೇಕ್ ಕಟ್ಟಿಂಗು ತುಂಬ ಚೆನ್ನಾಗಿರ್ತಿತ್ತು ಅಷ್ಟೇ. ಇಲ್ಲೆಲ್ಲ ನಮ್ಮ ಕ್ಲಿನಿಕ್ಸಲ್ಲಿ ಮತ್ತು ಕ್ಲಾಸಲ್ಲಿ ಮಾಡಿರೋವು, ವೈವಾಗ ಹೋದಾಗ ಕ್ವಶನ್ಗಳು ಕೇಳಿದಾಗ ನಾವು ಕೊಟ್ಟಿರೋ ಆನ್ಸರ್ಸ್ಗಳು ಅವೆಲ್ಲ, ಆಮೇಲೆ ಅವರು ನಮ್ಗೆ ಹೇಳಿರೋದು ಬುದ್ಧಿ, ನಮ್ಮ ಸೀನಿಯರ್ಸ್ ಜೊತೆಗೆ ಪಾರ್ಟಿ ಮಾಡಿರೋವಾಗಲಿ, ನಮ್ಮ ಹುಡುಗರ ಜೊತೆ ಪಾರ್ಟಿ ಮಾಡಿರೋವಾಗಲಿ, ಓದೋದು ಏನು ಮಾಡಿದೀವೋ ಬಿಟ್ಟಿದ್ದೀವೋ, ಜಾಸ್ತಿ ಮಾಡಿಲ್ಲ. ಬಟ್ ಮೆಮೊರೀಸ್ ಅಂತೂ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲೆಲ್ಲ ಜಗಳ ಮಾಡಿ ಸೀನ್ ಮಾಡಿ ಐ ಕೇಮ್ ಟು ದಿಸ್ ಕಾಲೇಜ್. ಬಟ್ ಒಂದಿನೂ ವೆಟರ್ನರಿ ಪ್ರೊಫೆಷನ್ ಚೂಸ್ ಮಾಡ್ಕೊಳಕ್ಕೆ ರಿಗ್ರೆಟ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಫ್ಯೂಚರಲ್ಲೂ ಕೂಡ ರಿಗ್ರೆಟ್ ಮಾಡಲ್ಲ ಅನಿಸುತ್ತೆ. ಐ ರಿಯಲಿ ಲವ್ ದಿಸ್ ಪ್ರೊಫೆಷನ್. ಎವ್ರಿ ಡೇ ಐ ಗೆಟ್ ಟು ಸ್ಪೆಂಡ್ ವಿತ್ ವೆರಿ ಕ್ಯೂಟ್ ಪೇಷಂಟ್ಸ್ ಆ್ಯಂಡ್ ಇಟ್ ಮೇಕ್ಸ್ ಮೀ ಹ್ಯಾಪಿ. ಸೊ ಯಾ, ಐ ಥಿಂಕ್ ಐ ಬಿ ಹ್ಯಾಪಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೀಸ್ 5.5 years, ಫಾರ್ ದ ಆಲ್ ಆಫ್ ಮೈ ಫ್ರೆಂಡ್ಸ್, ಆಲ್ಸೋ ಫಾರ್ ಆಲ್ ದ ಲಿಟಲ್ ತರಲೆ ತಾಪತ್ರಯ ನಾವು ಮಾಡಿದ್ದಕ್ಕೆಲ್ಲ. ಆ್ಯಂಡ್ ಯಾ, ಕೆಲವ್ರನ್ನ ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಟ್ ಮಾಡಿದವ್ರು ಇವಾಗ ನನ್ನ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ತುಂಬ ಕ್ಲೋಸ್ ಅಂತ ಅಂದ್ಕೊಂಡಿದ್ದವ್ರು ಇವಾಗ ಒಂದು ಸ್ವಲ್ಪ ದೂರ ಆಗಿದ್ದಾರೆ. ಸೊ ಯಾ, ಕೆಲವೊಂದು ರಿಗ್ರೆಟ್ಸ್ ಇದೆ ಖಂಡಿತ. ನಾನು ಸುಳ್ಳು ಹೇಳಲ್ಲ, ಕಾಲೇಜ್ನ ಹೇಟ್ ಮಾಡಿದ್ದೀನಿ ತುಂಬ ಸಲ. ಎಕ್ಸಾಮ್ಸ್ಗಿಂತ ಮುಂಚೆ ಹತ್ತಿದ್ದೀನಿ, ಜಗಳ ಮಾಡ್ಕೊಂಡಿದ್ದೀನಿ. ಬಟ್ ಐ ಥಿಂಕ್ ಇಟ್ಸ್ ಆಲ್ ವರ್ತ್ ಇಟ್ ಅಟ್ ದ ಎಂಡ್. ಜಾಸ್ತಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಐ ಗೆಟ್ ಎಮೋಷನಲ್ ಇಫ್ ಐ ಸ್ಪೀಕ್ ಮೋರ್. ಸೊ ಯಾ, ದಟ್ಸ್ ಆಲ್. ನಾನು ದಕ್ಷಿತ್ನಿಂದ ಡಾಕ್ಟರ್ ದಕ್ಷಿತ್ ಆದೆ ಅನ್ನೋದಕ್ಕಿಂತ ಐ ಗಾಟ್ ಫ್ಯೂ ಶೋಲ್ಡರ್ಸ್ ಟು ಲೀನ್ ಆನ್. ತೃಪ್ತಿನೂ ಅಷ್ಟೇ ಇದೆ, ಬಟ್ ತೃಪ್ತಿನೂ ಅಷ್ಟೇ ಇದೆ, ಅದೇ ರೀತಿ ಬೇಜಾರಾಗ್ತದೆ ನನಗೆ. ಅಂದರೆ ಆ ಒಂದು ನೆನಪುಗಳನ್ನ ತರುವಷ್ಟು ಪ್ರಯತ್ನ ಮಾಡಿದ್ದೀರಾ. ಈ ಸಲ ನಮ್ಮಂಥವ್ರಿಗೆಲ್ಲ ಕಣ್ಣೆಲ್ಲ ನೀರು ತುಂಬೋದು ವೆರಿ ರೇರ್. ಆ ಒಂದು ಕಣ್ಣಿನಲ್ಲಿ ನೀರು ತುಂಬುವ ರೀತಿ ಅಂತ ಮಾಡಿದ್ರಲ್ಲ, ರಿಯಲಿ ಐ ಆಮ್ ಹ್ಯಾಟ್ಸ್ ಆಫ್ ಟು ಯುವರ್. ಎಷ್ಟೋ ಜನ ಹೇಳಿದ್ರು ಸರ್ ಕಾರ್ಯಕ್ರಮ ನೀವಿದ್ದಕ್ಕಾಗಿದ್ದು, ನೀವಿದ್ದಕ್ಕಾಗಿದ್ದು ಅಲ್ಲ, ಅವೆಲ್ಲ ಇದ್ದಕ್ಕೆ ಕಾರ್ಯಕ್ರಮ ಆಗಿದ್ದು. ದೀಸ್ ವೆಟರ್ನರಿ ಲೈಫ್ ಐ ಕನ್ಸಿಡರ್ ಆಸ್ ಎ ಬ್ಲೆಸ್ಸಿಂಗ್. ಐ ಡೋಂಟ್ ನೋ ಎನಿಥಿಂಗ್, ಐ ಡೋಂಟ್ ನೋ ದ ಫ್ಯೂಚರ್, ಐ ನೋಟ್ ಎನಿಥಿಂಗ್. ಫಾರ್ ಮೀ ವೆಟರ್ನರಿ ಲೈಫ್ ವಾಸ್ ರಿಯಲಿ ಎ ಬ್ಲೆಸ್ಸಿಂಗ್. ಎಲ್ಲದಕ್ಕೂ ಗ್ರೇಟ್ಫುಲ್.